ಹನೂರು ತಾಲೂಕಿನಲ್ಲಿ ಕೋವಿಡ್ 19 ಇರುವ ಕಾರಣದಿಂದಾಗಿ ಗ್ರಾಮದ ವಿವಿಧೆಡೆ ಅಂಬೇಡ್ಕರ್ ಜಯಂತಿಯನ್ನು ಬುಧವಾರ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿಗಳಾದ ಬಂಡಳ್ಳಿ, ಮಣಗಳ್ಳಿ, ಶಾಗ್ಯ ಹಾಗೂ ದಲಿತ ಜನಾಂಗದವರ ಬೀದಿಯಲ್ಲಿ ದಲಿತರು ಮತ್ತು ಮುಸ್ಲಿಂ ಜನಾಂಗದವರು ಹಾಗೂ ಗ್ರಾಮಸ್ಥರು ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ದೊರೆತಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಕಾಣಲು ಸಾಧ್ಯ ಎಂಬ ಪರಿಕಲ್ಪನೆ ಹೊಂದಿದ್ದಾರೆ. ಹೀಗಾಗಿಯೇ ತಮ್ಮ ಜೀವನವನ್ನು ತುಳಿತಕ್ಕೊಳಗಾದವರಿಗಾಗಿ ಮುಡುಪಾಗಿಟ್ಟಿದ್ದಾರೆ ಎಂದು ಸ್ಮರಿಸಿದರು. ವರದಿ ಶಿವಕುಮಾರ್, ಬಂಡಳ್ಳಿ. ಶುಭಾಶಯಗಳು ಸರ್. ನೀವು ನಾಲ್ಕು ಮಾತಾಡಿ ಸರ್. ಲಿಂಗರಾಜ್ ಅವರೇ, ಜಯಂತಿಯನ್ನ ಈ ದಿನ ನಾವು 130ನೇ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಜನಾಂಗವನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅಣ್ಣ ತಮ್ಮಿಂದರನ್ನೆಲ್ಲ ನೀವು ಜೊತೆಗೂಡಿ ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸಲು ಬಂದಿರೋದ್ರಿಂದ ಮೊದಲನೇದಾಗಿ ನಿಮ್ಮ ಸಂಘದ ಮತ್ತೆ ಎಲ್ಲಾ ಪದಾಧಿಕಾರಿಗಳು ನಮ್ಮ ಬೀದಿಯ ಪರವಾಗಿ ಯಜಮಾನರು ತುಂಬಾ ಹೃದಯದ ಸ್ವಾಗತ. ಸ್ವಲ್ಪ ಒಂದೇ ಒಂದು ಜಾತಿಗಾಗಿ ಸೀಮಿತವಾದವರಲ್ಲ, ಎಲ್ಲ ತಮಗೆ ವಿದ್ಯಾವಂತರಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳು. ಯಾಕೆಂದ್ರೆ ಸ್ಪೃಶ್ಯತೆ